ತುಂಬ ಸೂಪರ್ ಆಗಿತ್ತು ಮೇಡಮ್. ಯಾಕೆ ಅಂತಂದರೆ ನಮ್ಮ ಮೈಸೂರಲ್ಲಿ ಇಂಥ ಕಾರ್ಯಕ್ರಮಗಳು ತುಂಬಾ ನಡೀತಾ ಇರುತ್ತೆ ದೊಡ್ಡ ದೊಡ್ಡದಾಗಿ. ಈ ಮಕ್ಕಳ ಸ್ಕೂಲು ಮಕ್ಕಳು ಇದೆಯಲ್ಲ, ಈ ಸಣ್ಣ ಸಣ್ಣ ಮಕ್ಕಳು, ಈ ಮಕ್ಕಳ ಜೊತೆ ಒಂದು ಅವ್ರ ಫ್ಯಾನ್ಸಿ ಡ್ರೆಸ್ ಹಾಕೋಂಥದ್ದನ್ನು ಇವತ್ತಿಲ್ಲಿ ನಾನು ನೋಡಿದೆ, ನನ್ನ ಚೀಫ್ ಗೆಸ್ಟ್ ಮಾಡಿದ್ರು ಇಲ್ಲಿ. ಸೊ ಆ ಡಿಸಿಷನ್ ಮೇಕರು ನಾನೇ ಆಗಿದ್ದೆ ಪ್ರೈಸಸ್ಗೆ. ಸೊ ಅಲ್ಲಿ ನಾನು ಸೆಲೆಕ್ಟ್ ಮಾಡಿದಂಥ ಒಂದು ಇದು ಒಂದು 4-5 ಜನ ಮಕ್ಕಳು ತುಂಬ 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 ಚೌಟಿಯಾಗಿದ್ದವು. ಆ ಮಕ್ಕಳು ಮಾತು ಮತ್ತು ಅವ್ರ ಡ್ರೆಸ್ಸು, ಅವ್ರ ಫ್ಯಾನ್ಸಿ ಡ್ರೆಸ್ ಹಾಕೋ ರೀತಿ ತುಂಬ ಸಂತೋಷ ಆಯಿತು ನನಗೆ. ಬಟ್ ಇಂಥ ಕಾರ್ಯಕ್ರಮಗಳು ನೋಡಿ, ಈ ಸ್ಕೂಲ್ನಲ್ಲಿ ಏನು ನಡೆಸಿದಾರೋ ಇದೇ ಥರದಲ್ಲಿ ನಮ್ಮ ಜಿಲ್ಲೆ ಒಳಗೆ ರಾಜ್ಯದೊಳಗೆ ಇಂಥದ್ದೆಲ್ಲ ನಡೆಸ್ತಾ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ. ಆ ಪೇರೆಂಟ್ಸು ಕೂಡ ಮಕ್ಕಳಿಗೆ ಅಷ್ಟೇ ಸ್ಫೂರ್ತಿ ತುಂಬಿ ನೋಡಿ ಈ ಥರ ಕಾರ್ಯಕ್ರಮಗಳೆಲ್ಲ ಮಾಡ್ತಾರೆ. ಅದಕ್ಕೆ ಒಂದು ಸ್ಫೂರ್ತಿ ತುಂಬುವಂಥ ಕೆಲಸ ಈ ಸ್ಕೂಲಿಂದಾಗಿದೆ. ಈ ಸ್ಕೂಲಿನಿಂದ ಎಲ್ರಿಗೂ ಒಂದು ಇತ್ತು ವಿದ್ಯೆ ತಿಳಿದಂಗೆ ಆಗುತ್ತೆ, ಇಂಥ ಕಾರ್ಯಕ್ರಮಗಳು ಮಾಡಬೇಕು, ನಡೆಸ್ತಾ ಇರಬೇಕು ಹಾಗಾಗಿ ಅನ್ನೋದು ಇದೊಂದು ತುಂಬ ಸಂತೋಷದ ವಿಷಯ. ಒಂದು ಈ ಪೇರೆಂಟ್ಸ್ ಜೊತೆ ಯಾವ ರೀತಿ ನಡ್ಕೋಬೇಕು, ಮಕ್ಕಳು ಪೇರೆಂಟ್ಸ್ ಜೊತೆ ಯಾವ ರೀತಿ ನಡಿಬೇಕು, ಪೇರೆಂಟ್ಸು ಮಕ್ಕಳ ಜೊತೆ ಯಾವ ರೀತಿ ನಡಿಬೇಕು, ಇದು ಒಂದು ಸಮಾನತೆಯಾಗಿ ಬರ್ತಂಥ ಪಕ್ಷದಲ್ಲಿ ಏನೇನು ಒಂದು ಡ್ರೆಸ್ಸಲ್ಲಾಗ್ಬೋದು, ಅವ್ರ ಮಾತುಕತೆ ವರ್ತನೆಗಳು ಇವೆಲ್ಲ ಮೈಂಡ್ಗೆ ಹೋದಾಗ ಮಕ್ಕಳಿಗೆ ಅವು ರಿಯಾಕ್ಟ್ ಮಾಡ್ತಾವಲ್ಲ, ಆ ರಿಯಾಕ್ಟು ಇಂಪ್ರೂವ್ಮೆಂಟ್ ಮಾಡ್ತಾ ಮಾಡ್ತಾ ಹೋಗೋದಕ್ಕೆ ಇದು ಪೇರೆಂಟ್ಸ್ಗೆ ಒಂದು ಸ್ಫೂರ್ತಿ ತುಂಬಿದಂಗೆ ಆಗುತ್ತೆ. ಹಾಗಾಗಿ ಇಂಥ ಕರ್ತವ್ಯಗಳನ್ನ ನಿಭಾಯಿಸಿ ದಯಮಾಡಿ ಇನ್ನು ಮುಂದುವರಿಸಿ ಹಾಗೇನೆ.